ಓಂ ಶಾಂತಿ. ಶಿವ ಭಗವಾನ್ ವಾಚ್ಯ. ದಿನಾಂಕ 11/12/2020. ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ್. ಮಧುರ ಮಕ್ಕಳೇ, ಮಧುಬನವು ಪವಿತ್ರತೆಯ ಸಾಗರನ ತಂದೆಯ ಮನೆಯಾಗಿದೆ. ಓಲಿಯೆಸ್ಟ್ ಆಫ್ ದಿ ಹೋಲಿ. ಇಲ್ಲಿಗೆ ನೀವು ಪತಿತರನ್ನು ಕರೆತರುವಂತಿಲ್ಲ. ಪ್ರಶ್ನೆ: ಈ ಈಶ್ವರ್ಯ ಮಿಷಿನಿನಲ್ಲಿ ಯಾರು ಪಕ್ಕಾ ನಿಶ್ಚಯ ಬುದ್ಧಿಯವರಿದ್ದಾರೆ, ಅವರ ಚಿಹ್ನೆಗಳೇನು? ಉತ್ತರ ಆಗಿದೆ. ಮೊದಲನೇ ಪಾಯಿಂಟ್ಸ್, ಅವರು ನಿಂದ, ಸ್ತುತಿ, ಮಾನ, ಅಪಮಾನ ಎಲ್ಲದರಲ್ಲಿ ತಾಳ್ಮೆಯಿಂದ ಕೆಲಸವನ್ನ ತೆಗೆದುಕೊಳ್ಳುತ್ತಾರೆ. ಎರಡನೇ ಪಾಯಿಂಟ್ಸು, ಕ್ರೋಧ ಮಾಡುವುದಿಲ್ಲ. ಮೂರನೇ ಪಾಯಿಂಟ್ಸು, ಯಾರನ್ನು ದೈಹಿಕ ದೃಷ್ಟಿಯಿಂದ ನೋಡುವುದಿಲ್ಲ, ಆತ್ಮವನ್ನೇ ನೋಡುತ್ತಾರೆ, ಆತ್ಮನಾಗಿ ಆತ್ಮನ ಜೊತೆ ಮಾತನಾಡುತ್ತಾರೆ. ನಾಲ್ಕನೇ ಪಾಯಿಂಟ್ಸು, ಸ್ತ್ರೀ ಪುರುಷ ಇಬ್ಬರೂ ಜೊತೆಯಲ್ಲಿದ್ದರೂ ಕೂಡ ಕಮಲಪುಷ್ಪ ಸಮಾನವಾಗಿರುತ್ತಾರೆ. ಐದನೇ ಪಾಯಿಂಟ್ಸು, ಯಾವುದೇ ಪ್ರಕಾರದ ಇಚ್ಛೆಯನ್ನ ಇಟ್ಟುಕೊಳ್ಳುವುದಿಲ್ಲ. ಗೀತೆ: ಏಕೆ ಸುಡುತ್ತಿಲ್ಲ ಪತಂಗವೇ? ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ಶಿವತಂದೆಯು ತಿಳಿಸುತ್ತಿದ್ದಾರೆ, ಅಂದರೆ ಭಗವಂತನು ಆತ್ಮಿಕ ವಿದ್ಯಾರ್ಥಿಗಳಿಗೆ ಓದಿಸುತ್ತಿದ್ದಾರೆ. ಆ ಶಾಲೆಗಳಲ್ಲಿ ಓದುವ ಮಕ್ಕಳಿಗೆ ಆತ್ಮಿಕ ವಿದ್ಯಾರ್ಥಿಗಳೆಂದು ಹೇಳುವುದಿಲ್ಲ, ಅವರು ಅಸುರಿ ಸಂಪ್ರದಾಯದವರು ಆಗಿರುತ್ತಾರೆ. ನೀವು ಸಹ ಮೊದಲು ಅಸುರಿ ಅಥವಾ ರಾವಣ ಸಂಪ್ರದಾಯದವರು ಆಗಿದ್ದಂತಹವರು. ಈಗ ರಾಮರಾಜ್ಯದಲ್ಲಿ ಹೋಗಲು 5 ವಿಕಾರಗಳೆಂಬ ರಾವಣನ ಮೇಲೆ ಜಯಗಳಿಸುವಂತಹ ಪುರುಷಾರ್ಥದ ಸಾಧನೆಯನ್ನ ಮಾಡುತ್ತಿದ್ದೀರಾ. ಯಾರು ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ರಾವಣನ ರಾಜ್ಯದಲ್ಲಿ ಇದ್ದೀರೆಂದು ತಿಳಿಸಬೇಕಾಗಿದೆ, ಏಕೆಂದರೆ ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ನೀವು ಮಿತ್ರ ಸಂಬಂಧಿ ಮೊದಲಾದವರಿಗೂ ಸಹ ಬೇಹದ್ದಿನ ತಂದೆಯಿಂದ ನಾವು ಓದುತ್ತೇವೆ ಎಂದು ಹೇಳಿದರೆ ಅವರಿಗೂ ಇದರ ಮೇಲೆ ನಿಶ್ಚಯ ಬರುವುದಿಲ್ಲ. ಎಷ್ಟಾದರೂ ತಂದೆ ಎಂದು ಹೇಳಿರಿ ಅಥವಾ ಭಗವಂತ ಎಂದು ಹೇಳಿದರೂ ಸಹ ನಿಶ್ಚಯವನ್ನು ಇಡುವುದೇ ಇಲ್ಲ. ಹೊಸಬರಿಗಂತೂ ಇಲ್ಲಿ, ಅಂದರೆ ಮಧುವನಕ್ಕೆ ಬರುವಲು ಅನುಮತಿ ಇಲ್ಲ. ಪತ್ರದ ಮೂಲಕ ಅಥವಾ ಕೇಳದೆ ಯಾರೂ ಬರುವಂತಿಲ್ಲ. ಆದರೆ ಕೆಲವೊಮ್ಮೆ ಬಂದು ಬಿಡುತ್ತಾರೆ. ಇದು ಸಹ ಕಾಯಿದೆಯ ಉಲ್ಲಂಘನೆಯಾಗಿದೆ. ಪ್ರತಿಯೊಬ್ಬರ ಪೂರ್ಣ ಸಮಾಚಾರ, ಹೆಸರು ಇತ್ಯಾದಿಗಳನ್ನು ಬರೆದು ಇವರನ್ನು ಕಳಿಸುವುದೇ ಎಂದು ಕೇಳಬೇಕಾಗಿದೆ. ಆಗ ತಂದೆಯು ತಿಳಿಸುತ್ತಾರೆ, ಬಲೆ ಕಳಿಸಿಕೊಡಿ. ಒಂದು ವೇಳೆ ಅಸುರಿ ಪತಿತ ಪ್ರಪಂಚದ ವಿದ್ಯಾರ್ಥಿಯಾಗಿದ್ದರೆ ಅವರಿಗೆ ತಂದೆಯು ತಿಳಿಸುತ್ತಾರೆ, ಆ ವಿದ್ಯೆಯನ್ನು ವಿಕಾರಿ ಪತಿತರು ಓದಿಸುತ್ತಾರೆ, ಇಲ್ಲಿ ಈಶ್ವರನೇ ಓದಿಸುತ್ತಾರೆ. ಆ ವಿದ್ಯೆಯಿಂದ ಬಿಡುಗಾಸಿನ ಪದವಿ ಸಿಗಬಹುದು. ಬಲೆ ಕೆಲವರು ಬಹಳ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಾರೆ, ಆದರೆ ಎಲ್ಲಿಯವರೆಗೆ ಸಂಪಾದಿಸುತ್ತಿರುತ್ತಾರೆ? ವಿನಾಶವಂತೂ ಸಮ್ಮುಖದಲ್ಲಿ ನಿಂತಿದೆ. ಪ್ರಾಕೃತಿಕ ಆಪತ್ತುಗಳೆಲ್ಲವೂ ಕೂಡ ಬರಲಿವೆ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಾ? ಯಾರು ತಿಳಿದುಕೊಂಡಿಲ್ಲವೋ ಅವರನ್ನು ವಿಸಿಟಿಂಗ್ ರೂಮ್ನಲ್ಲಿ ಕೂರಿಸಿ ತಿಳಿಸಿಕೊಡಲಾಗುತ್ತದೆ. ಇದು ಈಶ್ವರೀಯ ವಿದ್ಯೆಯಾಗಿದೆ. ಇದರಲ್ಲಿ ನಿಶ್ಚಯ ಬುದ್ಧಿಯವರೇ ವಿಜಯಿಗಳಾಗುತ್ತಾರೆ, ಅಂದರೆ ವಿಶ್ವದ ಮೇಲೆ ರಾಜ್ಯಭಾರ ಮಾಡುತ್ತಾರೆ. ರಾವಣ ಸಂಪ್ರದಾಯದವರಂತೂ ಇದನ್ನು ತಿಳಿದುಕೊಂಡಿಲ್ಲ. ಇಲ್ಲಂತೂ ಬಹಳ ಎಚ್ಚರ ವಹಿಸಬೇಕು. ಅನುಮತಿ ಇಲ್ಲದೆ ಯಾರೂ ಒಳಗೆ ಬರುವಂತಿಲ್ಲ. ಇದೇನು ಪ್ರವಾಸಿ ತಾಣವಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿಯೇ ಬಹಳ ಕಾಯಿದೆಯು ಬಹಳ ಕಠಿಣವಾಗಿ ಬಿಡುತ್ತದೆ, ಏಕೆಂದರೆ ಇವರು ಪವಿತ್ರತೆಯ ಸಾಗರನಾಗಿದ್ದಾರೆ. ಶಿವತಂದೆಗೆ ಇಂದ್ರ ಎಂದು ಹೇಳುತ್ತಾರೆ. ಇದು ಇಂದ್ರಸಭೆಯಾಗಿದೆ. ನವರತ್ನಗಳ ಉಂಗುರವನ್ನು ಧರಿಸುತ್ತಾರಲ್ಲವೇ? ಆ ರತ್ನಗಳಲ್ಲಿ ಮುತ್ತು, ಮಾಣಿಕ್ಯ, ನೀಲರತ್ನವೂ ಇರುತ್ತದೆ. ಇವೆಲ್ಲ ಹೆಸರುಗಳನ್ನು ಇಡಲಾಗಿದೆ. ಪರಿಸ್ಥೆಗಳ ಹೆಸರು ಇದೆಯಲ್ಲವೇ? ನೀವು ಪರಿಸ್ಥೆಗಳು, ಆರುವಂತಹ ಆತ್ಮಗಳಾಗಿದ್ದೀರಾ. ನಿಮ್ಮದೇ ವರ್ಣನೆ ಇದೆ, ಆದರೆ ಮನುಷ್ಯರು ಈ ಮಾತುಗಳನ್ನೇನೂ ಕೂಡ ತಿಳಿದುಕೊಂಡಿಲ್ಲ. ಉಂಗುರದಲ್ಲಿಯೂ ರತ್ನಗಳನ್ನು ಹಾಕುವಾಗ ಅದರಲ್ಲಿ ಕೆಲವು ನೀಮಮಣಿ, ಕೆಲವು ಪದ್ಮರಾಗ ಇತ್ಯಾದಿಗಳು ಇರುತ್ತವೆ. ಕೆಲವುಗಳ ಬೆಲೆ 1,000 ರೂಪಾಯಿಗಳಾಗಿದ್ದರೆ ಇನ್ನು ಕೆಲವುದರ ಬೆಲೆ ಕೇವಲ 10-20 ರೂಪಾಯಿಗಳದು ಇರುತ್ತದೆ. ಹಾಗೆಯೇ ಮಕ್ಕಳಲ್ಲಿಯೂ ನಂಬರ್ 1 ಇದ್ದೀರಾ. ಕೆಲವರಂತೂ ಚೆನ್ನಾಗಿ ಓದಿ ಮಾಲೀಕರಾಗಿ ಬಿಡುತ್ತಾರೆ, ಇನ್ನು ಕೆಲವರು ದಾಸದಾಸಿಯರಾಗುತ್ತಾರೆ. ರಾಜಧಾನಿಯು ಸ್ಥಾಪನೆ ಆಗುತ್ತದೆ ಅಲ್ಲವೇ? ಅಂದಾಗ ತಂದೆಯು ಕುಳಿತು ಓದಿಸುತ್ತಾರೆ, ಅವರಿಗೆ ಇಂದ್ರ ಎಂದು ಹೇಳಲಾಗುತ್ತದೆ. ಇದು ಜ್ಞಾನದ ಮಳೆಯಾಗಿದೆ. ಈ ಜ್ಞಾನವನ್ನು ತಂದೆಯ ವಿನಃ ಮತ್ಯಾರು ಕೊಡಲು ಸಾಧ್ಯವಿಲ್ಲ. ನಿಮ್ಮ ಗುರಿ ಉದ್ದೇಶವೇ ಇದಾಗಿದೆ.
ಒಂದು ವೇಳೆ ಈಶ್ವರನೇ ಓದಿಸುತ್ತಾರೆ ಎಂಬುದು ನಿಶ್ಚಯವಾಗಿ ಬಿಟ್ಟರೆ ಮತ್ತೆ ಅವರು ಎಂದೂ ವಿದ್ಯೆಯನ್ನು ಬಿಡುವುದಿಲ್ಲ. ಯಾರು ಕಲ್ಲು ಬುದ್ಧಿಯವರಾಗುತ್ತಾರೋ ಅವರಿಗೆಂದೂ ಕೂಡ ಜ್ಞಾನದ ಬಾಣ ನಾಟುವುದಿಲ್ಲ. ಕೆಲವು ದಿನಗಳ ಕಾಲ ನಡೆಯುತ್ತಾ ನಡೆಯುತ್ತಾ ಕೆಳಗೆ ಬೀಳುತ್ತಾರೆ. ಪಂಚವಿಕಾರಗಳು ಅಧಕಲ್ಪದ ಶತ್ರುಗಳಾಗಿವೆ. ದೇಹದ ಅಭಿಮಾನದಲ್ಲಿ ಬಂದು ಪೆಟ್ಟು ತಿನ್ನುತ್ತಾರೆ. ಸ್ವಲ್ಪ ದಿನಗಳವರೆಗೆ ಆಶ್ಚರ್ಯವೆನಿಸುವಂತೆ ಕೇಳುತ್ತಾ ನಡೆಯುತ್ತಾ ಮತ್ತೆ ಬಿಟ್ಟು ಹೋಗುತ್ತಾರೆ. ಮಾಯೆಯು ಬಹಳ ಪ್ರಬಲವಾಗಿದೆ. ಒಂದೇ ಏಟಿಗೆ ಕೆಳಗೆ ಬೀಳಿಸಿಬಿಡುತ್ತದೆ. ನಾವೆಂದೂ ಬೀಳುವುದಿಲ್ಲ ಎಂದು ತಿಳಿಯುತ್ತಾರೆ, ಆದರೂ ಸಹ ಮಾಯೆಯು ಪೆಟ್ಟು ಕೊಡುತ್ತದೆ. ಇಲ್ಲಿ ಸ್ತ್ರೀ ಪುರುಷ ಇಬ್ಬರನ್ನು ಪವಿತ್ರನನ್ನಾಗಿ ಮಾಡಲಾಗುತ್ತದೆ. ಅಂದ ಮೇಲೆ ಈ ಕಾರ್ಯವನ್ನು ಈಶ್ವರನ ಹೊರತು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಇದು ಈಶ್ವರೀಯ ಮಿಷನ್ ಆಗಿದೆ. ತಂದೆಗೆ ಅಂಬಿಗ ಎಂದು ಹೇಳಲಾಗುತ್ತದೆ. ನೀವೆಲ್ಲರೂ ಕೂಡ ದೋಣಿಗಳಾಗಿದ್ದೀರಾ. ಎಲ್ಲರ ಜೀವನದ ದೋಣಿಯನ್ನು ಪಾರು ಮಾಡಲು ಅಂಬಿಗನು ಬರುತ್ತಾರೆ. ಸತ್ಯದ ದೋಣಿಯು ಅಲುಗಾಡುವುದು, ಆದರೆ ಮುಳುಗುವುದಿಲ್ಲ ಎಂದು ಹೇಳುತ್ತಾರೆ. ಎಷ್ಟು ಅನೇಕ ಅನೇಕ ಮಠ ಪಂಥಗಳು ಇವೆ. ಜ್ಞಾನ ಮತ್ತು ಭಕ್ತಿಯ ನಡುವೆ ಹೇಗೆ ಯುದ್ಧವಾಗುತ್ತದೆ? ಕೆಲವೊಮ್ಮೆ ಭಕ್ತಿಗೆ ವಿಜಯ ಆಗುವುದು, ಆದರೆ ಕೊನೆಗೆ ಜ್ಞಾನಕ್ಕೆ ವಿಜಯ ಸಿಗುವುದು. ಭಕ್ತಿಯ ಕಡೆ ನೋಡಿ, ಎಷ್ಟು ದೊಡ್ಡ ದೊಡ್ಡ ಯೋಧರಿದ್ದಾರೆ. ಜ್ಞಾನ ಮಾರ್ಗದ ಕಡೆಯೂ ಕೂಡ ಎಷ್ಟು ದೊಡ್ಡ ದೊಡ್ಡ ಯೋಧರಿದ್ದಾರೆ. ಇದಕ್ಕೆ ಅರ್ಜುನ, ಭೀಮ ಇತ್ಯಾದಿ ಹೆಸರುಗಳನ್ನು ಇಟ್ಟಿದ್ದಾರೆ. ಇದೆಲ್ಲವನ್ನು ಅವರು ಕಥೆಗಳ ರೂಪದಲ್ಲಿ ಬರೆದಿದ್ದಾರೆ. ಗಾಯನವು ನಿಮ್ಮದೇ ಆಗಿದೆ. ನೀವೀಗ ನಾಯಕ ನಾಯಕಿಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಾ. ಈ ಸಮಯದಲ್ಲಿಯೇ ಯುದ್ಧವು ನಡೆಯುತ್ತದೆ. ನಿಮ್ಮಲ್ಲಿಯೂ ಸಹ ಅನೇಕರು ಈ ಮಾತುಗಳನ್ನು ಪೂರ್ಣ ರೀತಿಯಲ್ಲಿ ತಿಳಿದುಕೊಳ್ಳುವುದಿಲ್ಲ. ಯಾರು ಒಳ್ಳೊಳ್ಳೆಯವರು ಇರುತ್ತಾರೋ ಅವರಿಗೆ ಜ್ಞಾನದ ಬಾಣವು ನಾಟುತ್ತದೆ. ಥರ್ಡ್ ಕ್ಲಾಸ್ ಅಂದರೆ ಕೆಳದರ್ಜೆಯವರು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ದಿನ ಪ್ರತಿದಿನ ಬಹಳ ಕಠಿಣ ಕಾಯಿದೆಗಳಾಗುತ್ತಾ ಹೋಗುತ್ತವೆ. ಕಲ್ಲು ಬುದ್ಧಿಯವರು ಯಾರೂ ಏನನ್ನೂ ತಿಳಿದುಕೊಳ್ಳುವುದಿಲ್ಲವೋ ಅವರು ಇಲ್ಲಿ ಕುಳಿತುಕೊಳ್ಳುವುದು ಸಹ ನಿಯಮಕ್ಕೆ ವಿರುದ್ಧವಾಗಿದೆ. ಈ ಆಲ್ ಪವಿತ್ರವಾದಂತಹ ಸ್ಥಾನವಾಗಿದೆ. ಇದು ಅತಿ ಪವಿತ್ರ ಸ್ಥಾನ. ಪೋಪನಿಗೂ ಸಹ ಓಲಿ ಎಂದು ಹೇಳುತ್ತಾರೆ. ತಂದೆಯಂತೂ ಪವಿತ್ರತೆಯ ಸಾಗರನಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನಾನೇ ಇವರೆಲ್ಲರ ಕಲ್ಯಾಣವನ್ನು ಮಾಡಬೇಕಾಗಿದೆ. ಪೋಪ್ ಅವರೆಲ್ಲರ ಕಲ್ಯಾಣವನ್ನು ನಾನೇ ಮಾಡಬೇಕಾಗಿದೆ. ಈಗ ಇದೆಲ್ಲವೂ ವಿನಾಶ ಆಗಲಿದೆ. ಇದನ್ನು ಸಹ ಎಲ್ಲರೂ ತಿಳಿದುಕೊಳ್ಳುವುದಿಲ್ಲ. ಬಲೆ ಹೇಳುತ್ತಾರೆ, ಆದರೆ ಒಂದು ಕಿವಿಯಿಂದ ಕೇಳಿಸಿಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಾರೆ. ಧಾರಣೆ ಮಾಡುವುದಿಲ್ಲ, ಅನ್ಯರಿಗೆ ಮಾಡಿಸುವುದು ಇಲ್ಲ. ಇಂತಹ ಕಿವುಡರು ಅನೇಕರಿದ್ದಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳು ಕೆಟ್ಟದ್ದನ್ನು ಕೇಳಬಾರದು. ಇದಕ್ಕೆ ಅವರು ಕೋತಿಗಳ ಚಿತ್ರಗಳನ್ನು ತೋರಿಸುತ್ತಾರೆ. ಆದರೆ ಇದು ಮನುಷ್ಯರಿಗೆ ಸಲ್ಲುತ್ತದೆ. ಮನುಷ್ಯರು ಈ ಸಮಯದಲ್ಲಿ ಕೋತಿಗಿಂತರೂ ಕೀಳಾಗಿದ್ದಾರೆ. ನಾರದನ ಕಥೆಯನ್ನು ಬರೆದಿದ್ದಾರೆ. ನೀನು ತನ್ನ ಮುಖವನ್ನು ನೋಡಿಕೋ, ಒಳಗೆ ಪಂಚವಿಕಾರಗಳಂತೂ ಇಲ್ಲವೇ? ಆಗ ನಾರದನಿಗೆ ಹೇಳಲಾಯಿತು, ಹೇಗೆ ಸಾಕ್ಷಾತ್ಕಾರವಾಗುತ್ತದೆ? ಹನುಮಂತನ ಸಾಕ್ಷಾತ್ಕಾರವೂ ಆಗುತ್ತದೆ ಅಲ್ಲವೇ? ಇದು ಕಲ್ಪಕಲ್ಪವೂ ಆಗುತ್ತದೆ. ಸತ್ಯಯುಗದಲ್ಲಿ ಈ ಮಾತುಗಳು ಏನೂ ಇರುವುದಿಲ್ಲ. ಈ ಹಳೆಯ ಜಗತ್ತು ಈಗ ಸಮಾಪ್ತಿ ಆಗುತ್ತದೆ. ಕಲ್ಪದ ಹಿಂದೆಯೂ ಸಹ ನಾವು ರಾಜ್ಯಭಾರ ಮಾಡಿದ್ದೆವು ಎಂಬುದನ್ನು ಪಕ್ಕಾ ನಿಶ್ಚಯ ಬುದ್ಧಿ ಮಕ್ಕಳೇ ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಈಗ ದೈವಿ ಗುಣಗಳನ್ನು ಧಾರಣೆ ಮಾಡಿ. ಯಾವುದೇ ತದ್ವಿರುದ್ಧವಾಗಿ ಕೆಲಸಗಳನ್ನು ಮಾಡಬೇಡಿ. ಹೊಗಳಿಕೆ ತೆಗಳಿಕೆ ಎಲ್ಲದರಲ್ಲಿ ತಾಳ್ಮೆಯನ್ನು ವಹಿಸಬೇಕಾಗಿದೆ. ಕ್ರೋಧ ಇರಬಾರದು. ನೀವು ಎಷ್ಟು ಶ್ರೇಷ್ಠವಾದಂತಹ ವಿದ್ಯಾರ್ಥಿಗಳಾಗಿದ್ದೀರಾ. ಭಗವಂತ ತಂದೆಯು ಇಲ್ಲಿ ಓದಿಸುತ್ತಿದ್ದಾರೆ. ಅವರು ಡೈರೆಕ್ಟ್ ಆಗಿ ಇಲ್ಲಿ ಓದಿಸುತ್ತಿದ್ದಾರೆ. ಆದರೂ ಸಹ ಎಷ್ಟೊಂದು ಮಕ್ಕಳು ಇದನ್ನು ಮರೆತೇ ಹೋಗುತ್ತಾರೆ. ಏಕೆಂದರೆ ಸಾಧಾರಣತನವಲ್ಲವೇ. ಶಿವತಂದೆಯು ತಿಳಿಸುತ್ತಾರೆ, ದೇಹದಾರಿಗಳನ್ನು ನೋಡಿದರೆ ನೀವು ಅಷ್ಟು ಮೇಲೆ ಬರಲು ಸಾಧ್ಯವೇ ಇಲ್ಲ. ಹಾಗಾಗಿ ದೇಹದಾರಿಗಳನ್ನು ನೋಡಬೇಡಿ, ಆತ್ಮವನ್ನೇ ನೋಡಿ. ಆತ್ಮವು ಈ ಭ್ರುಕುಟಿಯ ಮಧ್ಯಸ್ಥಾನದಲ್ಲಿರುತ್ತದೆ. ಆತ್ಮವೇ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ, ತಲೆಯನ್ನು ಅಲ್ಲಾಡಿಸುತ್ತದೆ. ಯಾವಾಗಲೂ ಆತ್ಮನೊಂದಿಗೆ ಮಾತನಾಡಿ. ನೀವೆಲ್ಲ ಆತ್ಮಗಳು ಈ ದೇಹರೂಪಿ ಸಿಂಹಾಸನದಲ್ಲಿ ಕುಳಿತಿದ್ದೀರಾ. ನೀವು ತಮೋಪ್ರಧಾನರಾಗಿದ್ದೀರಾ, ಈಗ ಸತೋಪ್ರಧಾನರಾಗಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ದೇಹದ ಅಭಿಮಾನ ಕಳೆದು ಹೋಗುತ್ತದೆ. ಅರ್ಧಕಲ್ಪದಿಂದ ದೇಹದ ಅಭಿಮಾನ ಉಳಿದುಕೊಂಡಿದೆ. ಈಗ ಅರ್ಧಕಲ್ಪದ ದೇಹದ ಅಭಿಮಾನವನ್ನು ತೆಗೆದುಹಾಕಬೇಕು. ಈ ಸಮಯದಲ್ಲಿ ಎಲ್ಲರೂ ದೇಹದ ಅಭಿಮಾನದಲ್ಲಿಯೇ ಇದ್ದಾರೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಆತ್ಮಾಭಿಮಾನಿಗಳಾಗಿ. ಆತ್ಮವೇ ಎಲ್ಲವನ್ನು ಧಾರಣೆ ಮಾಡುತ್ತದೆ. ತಿನ್ನುವುದು ಕುಡಿಯುವುದು ಎಲ್ಲವನ್ನು ಆತ್ಮವೇ ಮಾಡುತ್ತದೆ. ತಂದೆಗಂತೂ ಅಭೋಕ್ತ ಎಂದು ಹೇಳಲಾಗುತ್ತದೆ. ತಂದೆಯು ನಿರಾಕಾರನಾಗಿದ್ದಾರೆ.
ಈ ಶರೀರಧಾರಿ ಅಂದರೆ ಬ್ರಹ್ಮ ಎಲ್ಲವನ್ನೂ ಮಾಡುತ್ತಾರೆ, ತಿನ್ನುತ್ತಾರೆ, ಕುಡಿಯುತ್ತಾರೆ, ಎಲ್ಲ ಮಾಡುತ್ತಾರೆ. ಶಿವತಂದೆ ಅಭೋಕ್ತನಾಗಿದ್ದಾರೆ, ಅವರು ಏನನ್ನೂ ತಿನ್ನುವುದಾಗಲಿ ಕುಡಿಯುವುದಾಗಲಿ ಮಾಡುವುದಿಲ್ಲ. ಇದನ್ನೇ ಸಾಧು ಸನ್ಯಾಸಿಗಳು ಕಾಪಿ ಮಾಡುತ್ತಾರೆ. ಮನುಷ್ಯರು ಎಷ್ಟೊಂದು ಮೋಸಗೊಳಿಸುತ್ತಿರುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಜ್ಞಾನವಿದೆ. ಕಲ್ಪದ ಹಿಂದೆ ಯಾರು ತಿಳಿದುಕೊಂಡಿದ್ದರೋ ಅವರು ಮಾತ್ರವೇ ತಿಳಿದುಕೊಳ್ಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾನು ಕಲ್ಪಕಲ್ಪವು ಬಂದು ತಾವು ಮಕ್ಕಳಿಗೆ ಓದಿಸುತ್ತೇನೆ ಮತ್ತು ಸಾಕ್ಷಿಯಾಗಿ ನೋಡುತ್ತೇನೆ. ನಂಬರ್ 1 ಪುರುಷಾರ್ಥದ ಅನುಸಾರ ಯಾರು ಓದಿದ್ದರೋ ಅವರು ಮಾತ್ರವೇ ಓದುತ್ತಾರೆ. ಓದಲು ಸಮಯ ಹಿಡಿಸುತ್ತದೆ. ಕಲಿಯುಗವು ಇನ್ನೂ 40,000 ವರ್ಷಗಳು ಉಳಿದಿದೆ ಎಂದು ಹೇಳುತ್ತಾರೆ. ಅಂದಾಗ ಘೋರ ಅಂಧಕಾರದಲ್ಲಿದ್ದಾರೆ. ಇದಕ್ಕೆ ಅಜ್ಞಾನ ಅಂಧಕಾರ ಎಂದು ಹೇಳಲಾಗುತ್ತದೆ. ಭಕ್ತಿ ಮಾರ್ಗ ಮತ್ತು ಜ್ಞಾನ ಮಾರ್ಗಕ್ಕೆ ಅಗಲು ರಾತ್ರಿಯ ಅಂತರವಿದೆ. ಇವು ಸಹ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ಹಾಗಾಗಿ ತಾವು ಮಕ್ಕಳು ಖುಷಿಯಲ್ಲಿ ಮುಳುಗುತ್ತಿರಬೇಕು. ಎಲ್ಲವೂ ಇದೆ ಅಂದ ಮೇಲೆ ಯಾವುದೇ ಇಚ್ಛೆಯೂ ಬೇಡ. ನಿಮಗೆ ತಿಳಿದಿದೆ, ಕಲ್ಪದ ಇಂದಿನ ತರಹ ನಮ್ಮ ಎಲ್ಲ ಕಾಮನೆಗಳು ಈಡೇರುತ್ತವೆ. ಆದ್ದರಿಂದ ಹೊಟ್ಟೆ ತುಂಬಿರುತ್ತದೆ. ಯಾರಿಗೆ ಜ್ಞಾನ ಇಲ್ಲವೋ ಅವರ ಹೊಟ್ಟೆಯು ತುಂಬಿರುತ್ತದೆಯೇ? ಇಲ್ಲಿ ಖುಷಿಯಂತಹ ಔಷಧಿ ಇಲ್ಲ ಎಂದು ಹೇಳಲಾಗುತ್ತದೆ. ನಿಮಗೆ ಜನ್ಮ ಜನ್ಮಾಂತರದ ರಾಜ್ಯವಾಗಿ ಸಿಗುತ್ತಿದೆ. ದಾಸದಾಸಿಗಳಾಗುವವರಿಗೆ ಇಷ್ಟೊಂದು ಖುಷಿಯಾಗುವುದಿಲ್ಲ. ಇಲ್ಲಿ ಪೂರ್ಣ ಮಹಾವೀರರಾಗಬೇಕು. ಮಾಯೆಯು ಅಲುಗಾಡಿಸಲು ಸಾಧ್ಯ ಆಗಬಾರದು. ಶಿವತಂದೆಯು ತಿಳಿಸುತ್ತಾರೆ, ದೃಷ್ಟಿಯ ಮೇಲೆ ಬಹಳ ಗಮನ ಇರಬೇಕು. ವಿಕಾರಿ ದೃಷ್ಟಿ ಆಗದಿರಲಿ. ಸ್ತ್ರೀಯನ್ನು ನೋಡುತ್ತಿದ್ದಂತೆಯೇ ಚಂಚಲತೆ ಬಂದುಬಿಡುತ್ತದೆ. ಹರೇ, ನೀವಂತೂ ಸಹೋದರ ಸಹೋದರಿ, ಕುಮಾರ ಕುಮಾರಿಯರಾಗಿದ್ದೀರಲ್ಲವೇ? ಅಂದ ಮೇಲೆ ಕರ್ಮೇಂದ್ರಿಯಗಳು ಏಕೆ ಚಂಚಲತೆ ಆಗುತ್ತಿರುತ್ತವೆ? ದೊಡ್ಡ ದೊಡ್ಡ ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರು ಸಹ ಮಾಯೆಯು ಸಮಾಪ್ತಿ ಮಾಡಿಬಿಡುತ್ತದೆ. ಕೋಟ್ಯಾಧೀಶ್ವರರನ್ನು ಕೂಡ ಮಾಯೆ ಸಮಾಪ್ತಿ ಮಾಡಿಬಿಡುತ್ತದೆ. ಬಡವರನ್ನೂ ಸಹ ಮಾಯೆಯು ಒಮ್ಮೆಲೆ ತುಳಿದುಬಿಡುತ್ತದೆ. ನಂತರ ಹೇಳುತ್ತಾರೆ, ಬಾಬಾ ನಾವು ಮೋಸ ಹೋದೆವು ಎಂದು. ಹರೇ, 10 ವರ್ಷಗಳ ನಂತರವೂ ಸೋಲನ್ನು ಅನುಭವಿಸಿದಿರಿ, ಪಾತಾಳದಲ್ಲಿ ಬಿದ್ದು ಹೋದಿರಿ. ಇವರ ಸ್ಥಿತಿ ಹೇಗಿದೆ ಎಂಬುದು ತಂದೆಗೆ ಗೊತ್ತಿದೆ. ಕೆಲವರಂತೂ ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ. ಕನ್ಯೆಯರು ಭೀಷ್ಮ ಪಿತಾಮಹ ಮೊದಲಾದವರಿಗೂ ಬಾಣವನ್ನು ಹೊಡೆದರಲ್ಲವೇ? ಗೀತೆಯಲ್ಲಿ ಅಲ್ಪ ಸ್ವಲ್ಪ ಉಳಿದಿದೆ. ಇದು ಭಗವಾನ್ ವಾಚ ಆಗಿದೆ. ಒಂದು ವೇಳೆ ಕೃಷ್ಣ ಭಗವಂತನು ಗೀತೆಯನ್ನು ತಿಳಿಸಿದ್ದೇ ಆದರೆ ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ ಎಂಬುದನ್ನು ಕೆಲವರು ಮಾತ್ರವೇ ವಿರಳವಾಗಿ ತಿಳಿದುಕೊಳ್ಳುತ್ತಾರೆ. ಈ ಮಾತನ್ನು ಏಕೆ ಹೇಳುತ್ತಿದ್ದರು? ಕೆಲವರು ಮಾತ್ರವೇ ತಿಳಿದುಕೊಳ್ಳುತ್ತಾರೆ ಎಂಬ ಮಾತನ್ನು ಕೃಷ್ಣ ಏಕೆ ಹೇಳುತ್ತಿದ್ದರು? ಒಂದು ವೇಳೆ ಇಲ್ಲಿ ಕೃಷ್ಣನು ಇಲ್ಲಿದ್ದರೆ ಏನು ಮಾಡಿಬಿಡುತ್ತಿದ್ದರೋ ಗೊತ್ತಿಲ್ಲ. ಕೃಷ್ಣನ ಶರೀರವಂತೂ ಸತ್ಯಯುಗದಲ್ಲಿ ಇರುತ್ತದೆ. ಕೃಷ್ಣನ ಬಹಳ ಜನ್ಮಗಳ ಅಂತಿಮದ ಶರೀರದಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಎಂಬುದನ್ನು ಸಹ ಅವರು ತಿಳಿದುಕೊಂಡಿಲ್ಲ. ಕೃಷ್ಣನು ಮುಂದೆ ಇದ್ದಿದ್ದೇ ಆದರೆ ಎಲ್ಲರೂ ಓಡಿ ಬಂದು ಬಿಡುತ್ತಿದ್ದರು. ಪೋಪ್ ಮೊದಲಾದವರು ಬಂದರೆ ಅಲ್ಲಿ ಎಷ್ಟೊಂದು ಗುಂಪು ಸೇರುತ್ತದೆ. ಆದರೆ ಈ ಸಮಯದಲ್ಲಿ ಎಲ್ಲರೂ ಪತಿತರು, ತಮೋಪ್ರಧಾನರಾಗಿದ್ದಾರೆ ಎಂಬ ಮಾತನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ. ಹೇ ಪತಿತಪಾವನ, ಬನ್ನಿ ಎಂದು ಹೇಳುತ್ತಾರೆ. ಆದರೆ ನಾವು ಪತಿತರಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ. ಮಕ್ಕಳಿಗೆ ತಂದೆಯು ಎಷ್ಟು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ತಂದೆಯು ಎಲ್ಲ ಮಕ್ಕಳಿಗೆ ಜ್ಞಾನವನ್ನು ತಿಳಿಸಿಕೊಡುತ್ತಾರೆ. ತಂದೆಯ ಬುದ್ಧಿಯು ಎಲ್ಲ ಸೇವಾ ಕೇಂದ್ರಗಳ ಅನನ್ಯ ಮಕ್ಕಳ ಕಡೆ ಹೊರಟು ಹೋಗುತ್ತಿರುತ್ತದೆ. ಯಾವಾಗ ಹೆಚ್ಚು ಅನನ್ಯ ಮಕ್ಕಳು ಇಲ್ಲಿಗೆ ಬರುವರೋ ಆಗ ಇಲ್ಲಿ ನೋಡುತ್ತೇನೆ, ಇಲ್ಲ ಎಂದರೆ ಹೊರಗೆ ಇರುವ ಮಕ್ಕಳನ್ನು ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಅವರ ಮುಂದೆ ಜ್ಞಾನ ನರ್ತನ ಮಾಡುತ್ತೇನೆ. ಬಹಳ ಮಂದಿ ಜ್ಞಾನಿ ಆತ್ಮಗಳಿದ್ದಾಗ ಅಲ್ಲಿ ಬಹಳ ಆನಂದವಾಗುತ್ತದೆ. ಇಲ್ಲ ಎಂದರೆ ಕನ್ಯೆಯರ ಮೇಲೆ ಎಷ್ಟೊಂದು ಅತ್ಯಾಚಾರಗಳಾಗುತ್ತವೆ. ಕಲ್ಪಕಲ್ಪವು ಸಹನೆ ಮಾಡಬೇಕಾಗುತ್ತದೆ. ಜ್ಞಾನದಲ್ಲಿ ಬಂದಾಗ ಭಕ್ತಿಯು ಬಿಟ್ಟು ಹೋಗುತ್ತದೆ. ತಿಳಿದುಕೊಳ್ಳಿ, ಮನೆಯಲ್ಲಿ ಮಂದಿರವಿದೆ. ಸ್ತ್ರೀ ಪುರುಷರಿಬ್ಬರೂ ಭಕ್ತಿ ಮಾಡುತ್ತಾರೆ. ಅವರಲ್ಲಿ ಒಂದು ವೇಳೆ ಸ್ತ್ರೀ ಜ್ಞಾನದಲ್ಲಿ ಬಂದು ಬಿಟ್ಟರೆ ಭಕ್ತಿಯನ್ನು ಬಿಟ್ಟು ಬಿಡುತ್ತಾರೆ. ಆಗ ಎಷ್ಟೊಂದು ಹೊಡೆದಾಟಗಳಾಗುತ್ತವೆ. ಶಾಸ್ತ್ರಗಳನ್ನು ಓದದೆ ವಿಕಾರದಲ್ಲಿ ಹೋಗದೇ ಇದ್ದಾಗ ಜಗಳ ಆಗುತ್ತದೆಯಲ್ಲವೇ? ಇದರಲ್ಲಿ ಬಹಳ ವಿಘ್ನಗಳು ಬರುತ್ತವೆ. ಅನ್ಯ ಸತ್ಸಂಗಗಳಿಗೆ ಹೋಗಲು ಯಾರೂ ತಡೆಯುವುದಿಲ್ಲ. ಇಲ್ಲಿ ಪವಿತ್ರತೆಯ ಮಾತಾಗಿದೆ. ಪುರುಷರು ಪವಿತ್ರರಾಗಿರಲು ಸಾಧ್ಯ ಆಗದೇ ಇದ್ದರೆ ಕಾಡಿಗೆ ಹೊರಟು ಹೋಗುತ್ತಾರೆ. ಆದರೆ ಸ್ತ್ರೀಯರು ಎಲ್ಲಿ ಹೋಗುವುದು? ಸ್ತ್ರೀಯರು ನರಕದ ದ್ವಾರವೆಂದು ತಿಳಿಯುತ್ತಾರೆ. ತಂದೆಯು ತಿಳಿಸುತ್ತಾರೆ, ನೀವು ನರಕದ ದ್ವಾರವಲ್ಲ, ಸ್ವರ್ಗದ ದ್ವಾರ ಆಗಿದ್ದೀರಾ. ನೀವೀಗ ಸ್ವರ್ಗಸ್ಥಾಪನೆ ಮಾಡುವಂಥವರಾಗಿದ್ದೀರಾ. ಇದಕ್ಕೆ ಮೊದಲು ನರಕದ ದ್ವಾರ ಆಗಿದ್ದಂತಹವರು ಈಗ ಸ್ವರ್ಗಸ್ಥಾಪನೆ ಆಗುತ್ತದೆ. ಸತ್ಯಯುಗವು ಸ್ವರ್ಗದ ದ್ವಾರವಾಗಿದೆ, ಕಲಿಯುಗ ನರಕದ ದ್ವಾರ ಆಗಿದೆ.
ಇವೆಲ್ಲ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ನೀವು ಮಕ್ಕಳು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತೀರಾ? ಬಲೆ ಪವಿತ್ರರಾಗಿರುತ್ತಾರೆ, ಆದರೆ ಜ್ಞಾನದ ಧಾರಣೆಯು ನಂಬರ್ ವಾರ್ ಆಗಿರುತ್ತದೆ. ನೀವು ಅಲ್ಲಿಂದ ಬಿಡುಗಡೆಯಾಗಿ ಬಂದು ಇಲ್ಲಿ ಕುಳಿತಿದ್ದೀರಾ, ಆದರೆ ಈಗ ತಿಳಿಸಿಕೊಡಲಾಗುತ್ತದೆ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕಾಗಿದೆ, ಇಲ್ಲವಾದರೆ ಅವರಿಗೆ ತೊಂದರೆಯಾಗುತ್ತದೆ. ಇಲ್ಲಿರುವವರಿಗಂತೂ ಯಾವುದೇ ತೊಂದರೆ ಇಲ್ಲ. ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಕಮಲಪುಷ್ಪ ಸಮಾನ ಪವಿತ್ರವಾಗಿರಿ, ಅದು ಈ ಅಂತಿಮ ಜನ್ಮದ ಮಾತಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ. ಇಲ್ಲಿ ಆತ್ಮವೇ ಕೇಳಿಸಿಕೊಳ್ಳುತ್ತದೆ. ಆತ್ಮವೇ ಜನ್ಮ ಜನ್ಮಾಂತರದ ಭಿನ್ನ ಭಿನ್ನ ವಸ್ತ್ರಗಳನ್ನು ಧರಿಸುತ್ತಾ ಬಂದಿದೆ. ಈಗ ನಾವು ಆತ್ಮಗಳು ಹಿಂತಿರುಗಿ ಹೋಗಬೇಕಾಗಿದೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಇಡಬೇಕಾಗಿದೆ. ಮೂಲ ಮಾತು ಇದೇ ಆಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ. ಆತ್ಮವು ಭ್ರುಕುಟಿಯ ಮಧ್ಯಸ್ಥಾನದಲ್ಲಿರುತ್ತದೆ, ಈ ಕರ್ಮೇಂದ್ರಿಯಗಳ ಮೂಲಕ ಕೇಳುತ್ತದೆ. ಆತ್ಮವು ಇದರಲ್ಲಿ ಇಲ್ಲ ಎಂದರೆ ಈ ಶರೀರವು ಶವವಾಗಿ ಬಿಡುತ್ತದೆ. ತಂದೆಯು ಎಷ್ಟು ಅದ್ಭುತವಾದ ಜ್ಞಾನವನ್ನು ತಿಳಿಸುತ್ತಾರೆ. ಇಲ್ಲಿ ಪರಮಾತ್ಮನ ವಿನಃ ಮತ್ಯಾರೂ ಕೂಡ ಈ ಜ್ಞಾನ ತಿಳಿಸಲು ಸಾಧ್ಯವಿಲ್ಲ. ಈ ಜ್ಞಾನವನ್ನು ತಂದೆಯೇ ತಿಳಿಸಿಕೊಡುತ್ತಾರೆ. ಸನ್ಯಾಸಿಗಳು ಆತ್ಮವನ್ನು ನೋಡುವುದಿಲ್ಲ, ಅವರಂತೂ ಆತ್ಮವನ್ನೇ ಪರಮಾತ್ಮ ಎಂದು ತಿಳಿಯುತ್ತಾರೆ. ಎರಡನೆಯದಾಗಿ, ಆತ್ಮದಲ್ಲಿ ಯಾವುದೇ ಲೇಪ್ಚೇಪ್ ಇಲ್ಲ ಎಂದು ಹೇಳಿ ಶರೀರವನ್ನು ತೊಳೆಯಲು ಗಂಗಾ ನದಿಗೆ ಹೋಗುತ್ತಾರೆ. ಆದರೆ ಆತ್ಮವೇ ಪತಿತ ಆಗುತ್ತದೆ, ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಎಂಬುದನ್ನು ಅವರು ತಿಳಿದುಕೊಂಡಿಲ್ಲ. ತಂದೆಯು ತಿಳಿಸುತ್ತಿರುತ್ತಾರೆ, ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ, ನಾನು ಇಂತಹವನಾಗಿದ್ದೇನೆ, ಈಗೂ ತಿಳಿದುಕೊಳ್ಳಬೇಡಿ, ಎಲ್ಲರೂ ಆತ್ಮಗಳಾಗಿದ್ದೀರಿ. ಅಂದ ಮೇಲೆ ಯಾವುದೇ ಇಲ್ಲಿ ಜಾತಿ ಮತಭೇದ ಇರಬಾರದು, ನಾನು ಶ್ರೀಮಂತ ನಾನು ಬಡವ ಎಂಬ ಭೇದ ಕೂಡ ಇರಬಾರದು. ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಬೇಕು ಅಷ್ಟೇ. ಸರ್ಕಾರವು ಧರ್ಮವನ್ನು ಒಪ್ಪುವುದಿಲ್ಲ, ಇವೆಲ್ಲವೂ ದೇಹದ ಧರ್ಮಗಳಾಗಿವೆ. ಆದರೆ ಎಲ್ಲ ಆತ್ಮಗಳ ತಂದೆ ಒಬ್ಬರೇ ಆಗಿದ್ದಾರೆ, ಹಾಗಾಗಿ ತಾವೆಲ್ಲರೂ ಆತ್ಮವನ್ನೇ ನೋಡಬೇಕಾಗಿದೆ. ಎಲ್ಲ ಆತ್ಮಗಳ ಸ್ವಧರ್ಮ ಶಾಂತಿಯಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಶಿವತಂದೆಗೆ ಆತ್ಮಿಕ ಮಕ್ಕಳ ಕಡೆಯಿಂದ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ ಆಗಿದೆ. ಮೊದಲನೇ ಪಾಯಿಂಟ್ಸು, ಯಾವ ಮಾತು ಪ್ರಯೋಜನಕಾರಿ ಆಗಿರುವುದಿಲ್ಲವೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡಬೇಕಾಗಿದೆ. ಕೆಟ್ಟದನ್ನು ಕೇಳಬೇಡಿ ಎಂದು ತಂದೆಯು ಯಾವ ಶಿಕ್ಷಣವನ್ನು ಕೊಡುತ್ತಿರುತ್ತಾರೆಯೋ ಅದನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಎಂದು ಕೆಟ್ಟ ಮಾತುಗಳನ್ನು ಕೇಳಬೇಡಿ. ಎರಡನೇ ಪಾಯಿಂಟ್ಸು, ಯಾವುದೇ ಮಿತವಾದ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು. ದೃಷ್ಟಿಯ ಕಡೆ ಬಹಳ ಗಮನ ಕೊಡಬೇಕಾಗಿದೆ. ವಿಕಾರಿ ದೃಷ್ಟಿ ಇರಬಾರದು. ಯಾವುದೇ ಕರ್ಮೇಂದ್ರಿಯವು ಚಂಚಲ ಆಗಬಾರದು. ಖುಷಿಯಿಂದ ಸಂಪನ್ನರಾಗಿರಬೇಕು. ವರದಾನ, ಅಟೆನ್ಷನ್ ರೂಪಿ ತುಪ್ಪದ ಮೂಲಕ ಆತ್ಮಿಕ ಸ್ವರೂಪದ ನಕ್ಷತ್ರದ ಹೊಳಪನ್ನು ಹೆಚ್ಚಿಸಿಕೊಳ್ಳುವಂತಹ ಆಕರ್ಷಣ ಮೂರ್ತಿಗಳಾಗಿ. ವರದಾನದ ವಿಶ್ಲೇಷಣೆಯಾಗಿದೆ, ಯಾವಾಗ ತಂದೆಯ ಮುಖಾಂತರ ಜ್ಞಾನದ ಮುಖಾಂತರ ಆತ್ಮಿಕ ಸ್ವರೂಪದ ನಕ್ಷತ್ರ ಒಳೆದಿದ್ದೇ ಆದರೆ ಅದು ನಂದಿ ಹೋಗಲು ಸಾಧ್ಯವಿಲ್ಲ. ಈ ನಕ್ಷತ್ರ ಸದಾ ಒಳೆಯುತ್ತಿದ್ದು ಎಲ್ಲರನ್ನು ಆಕರ್ಷಣೆ ಯಾವಾಗ ಮಾಡುವುದು ಎಂದರೆ ಯಾವಾಗ ಪ್ರತಿದಿನ ಅಮೃತ ವೇಳೆ ಗಮನರೂಪಿ ತುಪ್ಪವನ್ನು ಹಾಕುತ್ತೀರಾ ಆಗ. ಹೀಗೆ ದೀಪದಲ್ಲಿ ತುಪ್ಪ ಹಾಕುತ್ತಾರೆ, ಆಗ ಅದು ಏಕರಸವಾಗಿ ಉರಿಯುತ್ತಿರುತ್ತದೆ. ಆ ರೀತಿ ಸಂಪೂರ್ಣ ಗಮನ ಕೊಡುವುದು ಅಂದರೆ ತಂದೆಯ ಸರ್ವ ಗುಣಗಳು ಹಾಗೂ ಶಕ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವುದು. ಇದೇ ಅಟೆನ್ಷನ್ನಿಂದ ಆಕರ್ಷಣ ಮೂರ್ತಿಗಳು ಆಗಿಬಿಡುವುದು. ಯಾವಾಗ ಇದೇ ಅಟೆನ್ಷನ್ನಲ್ಲಿರ್ತೀರಾ ಆಗ ಆಕರ್ಷಣ ಮೂರ್ತಿಗಳಾಗುತ್ತೀರಾ. ಶ್ಲೋಗನಾಗಿದೆ, ಅಪರಿಮಿತ ವೈರಾಗ್ಯ ವೃತ್ತಿಯ ಮೂಲಕ ಸಾಧನರೂಪಿ ಬೀಜವನ್ನು ಪ್ರತ್ಯಕ್ಷ ಮಾಡಿ. ಅಚ್ಚ, ಓಂ ಶಾಂತಿ.